ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಡಿಜಿಟಲ್ ಕಲಿಕಾ ತರಗತಿಗೆ ಸ್ವಾಗತ ನಾನು ಮೀನಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಲೂರಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಯಾರಿಗೂ ಕಾಣದ ಒಡಮನಸ್ಸಿನ ಅನಾವರಣ ಉಂಟಾಗುವ ಬಗೆ ಹೇಗೆ ಅಸಲಿ ನಾನು ಮತ್ತು ನಕಲಿ ನಾನುಗಳು ಮುಖಾಮುಖಿಯಾದಾಗ ಉಂಟಾಗುವ ಸೋಜಿಗದ ಬಗೆ ಹೇಗೆ ನಮ್ಮನ್ನು ನಾವು ಚೆನ್ನಾಗಿ ತಿಳಿದಿದ್ದೇವೆ ಎಂಬ ಅಹಂಗೆ ಪೆಟ್ಟು ಬೀಳುವ ಬಗೆ ಈ ಎಲ್ಲವನ್ನ ಪ್ರಸ್ತುತ ಭಾಗದಲ್ಲಿ ತಿಳಿದುಕೊಳ್ಳೋಣ ಪ್ರಸ್ತುತ ಭಾಗದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎರಡನೇ ಸೆಮೆಸ್ಟರ್ ಬಿ ಕಾಮ್ ಕನ್ನಡ ಭಾಷಾ ಪಠ್ಯ ಪ್ರಬಂಧ ಸಾಹಿತ್ಯದ ಎರಡನೇ ಅಧ್ಯಾಯ ನಾನೆಂಬ ಅಪರಿಚಿತ ಪ್ರಬಂಧ ಭಾಗವನ್ನು ನೋಡೋಣ ನಮ್ಮ ಹಿಂದಿನ ತರಗತಿಯಲ್ಲಿ ಪ್ರಸ್ತುತ ಪ್ರಬಂಧದ ಲೇಖಕರ ಪರಿಚಯ ಹಾಗೆಯೇ ಆಶಯದ ವಿವರಣೆಯನ್ನು ನಾವು ನೋಡಿದ್ವಿ ಅದರ ಮುಂದುವರಿದ ಭಾಗವನ್ನು ಈಗ ನೋಡೋಣ ಪ್ರಬಂಧದ ವಿವರಣೆ ಪ್ರಸ್ತುತ ಲೇಖನ ಕನ್ನಡ ನವ್ಯ ಸಾಹಿತ್ಯದ ಸಂದರ್ಭದಲ್ಲಿ ತಿಳಿನಗೆಯ ಶೈಲಿಯಲ್ಲಿ ರಚನೆಯಾಗಿರುವಂತಹ ಪ್ರಬಂಧ ವಸ್ತುವಿನ ಆಯ್ಕೆ ನವ್ಯ ಸಾಹಿತ್ಯದ ಆಶಯಗಳಿಗೆ ಪೂರಕವಾಗಿದೆ ನವ್ಯ ಸಾಹಿತ್ಯದ ಒಂದು ಪ್ರಮುಖ ಅಂಶವನ್ನು ನಾವು ಗಮನಿಸುವುದಾದರೆ ಮನುಷ್ಯನ ಒಳಮನಸ್ಸಿನ ಒಂದು ಅನಾವರಣವನ್ನು ನವ್ಯ ಸಾಹಿತ್ಯ ಮಾಡುತ್ತೆ ಅದೇ ರೀತಿಯ ಅಂಶವನ್ನು ನಾವು ಈ ಪ್ರಸ್ತುತ ಪ್ರಬಂಧದಲ್ಲಿ ಕಾಣ್ತೀವಿ ಇಲ್ಲಿ ಯಾರಿಗೂ ಕಾಣದಂತಹ ಒಳ ಮನಸ್ಸಿನ ಅನಾವರಣ ಆಗಿದೆ ನಮಗೆ ಗೊತ್ತಿರೋ ಹಾಗೆ ನಮ್ಮನ್ನು ನಮ್ಮಷ್ಟು ಚೆನ್ನಾಗಿ ತಿಳಿದೋರು ಬೇರೆ ಯಾರಿದ್ದಾರೆ ಅನ್ನುವಂತಹ ಒಂದು ಅಹಮ್ಮಿಕೆ ನಮ್ಮಲ್ಲಿ ಇರುತ್ತೆ ಇದು ನಿತ್ಯ ಸಂಗತಿ ಅದು ಎಷ್ಟು ಸುಳ್ಳು ಎನ್ನುವುದಕ್ಕೆ ನಮ್ಮ ದಿನನಿತ್ಯದಲ್ಲಿ ನಡೆಯುವಂತಹ ಸಾಮಾನ್ಯ ಘಟನೆಗಳು ಸಾಕ್ಷಿಯಾಗ್ತಾ ಹೋಗ್ತವೆ ಇಲ್ಲಿ ಯಾರಿಗೂ ಕಾಣದಂತಹ ಒಂದು ನಮ್ಮ ಒಳಮನಸ್ಸು ಏನಿದೆ ಅದು ಅನಾವರಣಗೊಳ್ಳುವಂತಹ ಸಂದರ್ಭವೇ ಅತ್ಯಂತ ಮನೋಜ್ಞವಾಗಿ ಪ್ರಬಂಧಕಾರರು ಚಿತ್ರಿಸ್ತಾ ಹೋಗ್ತಾರೆ ನಮ್ಮ ಒಳಮನಸ್ಸಿನಲ್ಲಿ ಅನೇಕ ಆಲೋಚನೆಗಳಿರ್ತವೆ ಅದು ತಿನ್ನುವ ವಿಚಾರದಲ್ಲಿರ್ಬಹುದು ನಮ್ಮ ರೂಪ ಗುಣ ಸ್ವಭಾವದ ವಿಚಾರದಲ್ಲಿರ್ಬಹುದು ಅನೇಕ ದ್ವಂದ್ವಗಳು ಅನೇಕ ಆಲೋಚನೆಗಳು ಅನೇಕ ಗೊಂದಲಗಳು ಉಂಟಾಗ್ತಾ ಹೋಗ್ತಾ ಇರುತ್ತೆ ಇದರಲ್ಲಿ ಯಾವುದು ಸರಿ ಅನ್ನುವುದನ್ನು ನಾವು ತಿಳ್ಕೊಂಡಾಗಲೇ ಅದು ನಮ್ಮನ್ನು ನಾವು ಸರಿಯಾಗಿ ತಿಳ್ಕೊಂಡಿದ್ದೀವಿ ಅನ್ನುವಂತಹ ಒಂದು ಅಂಶ ಗೊತ್ತಾಗತ್ತೆ ಹಾಗಾಗಿ ನಮ್ಮನ್ನು ನಾವು ಅರಿಯುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಒಳಮನಸ್ಸಿನ ಅನಾವರಣ ಆಗ್ತಾ ಹೋಗುತ್ತೆ ನಮ್ಮನ್ನು ಈಗಾಗಲೇ ಹೇಳಿದ ಹಾಗೆ ನಮ್ಮನ್ನ ನಮ್ಮಷ್ಟು ಚೆನ್ನಾಗಿ ತಿಳಿದವರು ಯಾರಿದ್ದಾರೆ ಅನ್ನುವಂತಹ ಅಹಂ ನಮ್ಮ ದಿನನಿತ್ಯದಲ್ಲಿ ಸಾಮಾನ್ಯ ಸಂಗತಿಗಳ ಗೆ ಪೆಟ್ಟು ನೀಡ್ತಾ ಹೋಗುತ್ತೆ ಯಾಕಂದ್ರೆ ಇಲ್ಲಿ ನಾನು ಹೇಳ್ದ ಹಾಗೆ ರೂಪ ಗುಣ ಸ್ವಭಾವದ ವಿಚಾರದಲ್ಲಿ ನಾನು ಹೀಗಲ್ಲ ಹೀಗೆ ಅಂತ ನಾವು ಅನ್ಕೊಂಡಿರ್ತೀವಿ ಆದರೆ ಕೆಲವು ಸಂದರ್ಭದಲ್ಲಿ ಅದು ಸುಳ್ಳಾಗ್ತಾ ಹೋಗೋದನ್ನ ನಾವು ಕಾಣ್ತೀವಿ ಅದಕ್ಕೆ ಪ್ರಸ್ತುತ ಒಂದು ಭಾಗದಲ್ಲಿ ಲೇಖಕರು ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾ ಅದರಲ್ಲೂ ಕೆಲವೊಂದು ತಿಳಿ ನಗೆಯನ್ನ ಉಂಟು ಮಾಡುವಂತಹ ಕೆಲವೊಂದು ಸಂದರ್ಭಗಳನ್ನ ಇಲ್ಲಿ ಹೇಳ್ತಾ ಅದನ್ನ ವಿವರಿಸ್ತಾ ಹೋಗ್ತಾರೆ ನಾಲಿಗೆಯ ಮೇಲೆ ತಮಗಿರುವ ಹತೋಟಿ ಬಗ್ಗೆ ಇದ್ದ ಹೆಮ್ಮೆ ಆಂಬೋಡೆಯ ಮುಂದೆ ಗೊಂದಲಕ್ಕೆ ಈಡಾದಂತಹ ರೀತಿಯನ್ನ ಲೇಖಕರು ಇಲ್ಲಿ ವಿವರಿಸ್ತಾ ಹೋಗ್ತಾರೆ ತಾವು ಆಂಬೋಡೆಯನ್ನ ತಿನ್ನುವಂತಹ ಒಂದು ಪ್ರಸಂಗವನ್ನೇ ಇಟ್ಕೊಂಡು ಇಲ್ಲಿ ಈ ಒಳ ಮನಸ್ಸಿನ ಅನಾವರಣವನ್ನ ಲೇಖಕರು ಮಾಡ್ತಾ ಹೋಗ್ತಾರೆ ಅದರ ಜೊತೆಗೆ ಇಲ್ಲಿ ಲೇಖಕರು ಪ್ರಮುಖವಾದಂತಹ ಒಂದು ಅಂಶವನ್ನು ಗುರುತಿಸ್ತಾರೆ ಏನಂದ್ರೆ ನಿಜವಾದ ನಾನು ಅನ್ನೋದು ಯಾರು ಅಪರಿಚಿತ ನಾನು ಅನ್ನೋದು ಯಾರು ಅನ್ನೋದನ್ನ ಅವರು ಇಲ್ಲಿ ಗುರುತಿಸ್ತಾ ಹೋಗ್ತಾರೆ ಅದಕ್ಕೆ ವಿವರಣೆಯನ್ನ ಅದರ ಸಂದರ್ಭವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಅಸಲಿ ನಾನು ಮತ್ತು ನಕಲಿ ನಾನು ಈ ಎರಡರ ಮದಿಗಿನ ಚರ್ಚೆ ಹೇಗೆ ನಡೆದಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ನಿಜವಾದ ನಾನು ಅಂದರೆ ಅಸಲಿ ನಾನು ಅಂತ ಕರೆಯೋಣ ನಾನೆಂಬ ಅಪರಿಚಿತ ಯಾರಿದ್ದಾನೆ ಅವನನ್ನು ನಕಲಿ ನಾನು ಅಂತ ಕರೆಯೋಣ ಅಂತ ಹೇಳ್ತಾ ಅಸಲಿ ನಾನು ಹೇಗೆ ಇಲ್ಲಿ ಅಭಿಪ್ರಾಯವನ್ನ ಹೇಳ್ತಾ ಹೋಗುತ್ತೆ ನಕಲಿ ನಾನು ಅದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಹೋಗ್ತಾರೆ ಅದನ್ನು ನೋಡೋದಾದ್ರೆ ಮಿತ್ರನ ಒನೆಗೆ ಇವರು ಹೋಗಿರ್ತಾರೆ ಮಿತ್ರನ ತಾಯಿ ಇವರಿಗೆ ಆಂಬೋಡೆಯನ್ನು ತಿನ್ನೋದಕ್ಕೆ ಬಡಿಸ್ತಾರೆ ಆ ಸಂದರ್ಭದಲ್ಲಿ ಇವರು ಒಂದು ಆಂಬೋಡೆಯನ್ನ ಅದರ ಸವಿಯನ್ನು ಸವಿತಾ ಹೋಗ್ತಾರೆ ಅಷ್ಟರಲ್ಲಿ ಇವರ ಮಿತ್ರನ ತಾಯಿ ಇವರನ್ನು ಕೇಳದೇನೆ ಇನ್ನೊಂದು ಆಂಬೋಡೆಯನ್ನು ಇವರಿಗೆ ಬಡಿಸ್ತಾರೆ ಅವರ ತಟ್ಟೆಗೆ ಹಾಕ್ತಾರೆ ಆಗ ಅಸಲಿ ನಾನು ಮತ್ತು ನಕಲಿ ನಾನುಗಳ ನಡುವೆ ಒಂದು ಉದ್ವೇಗಪೂರ್ಣವಾದಂತಹ ಚರ್ಚೆ ನಡೀತಾ ಹೋಗುತ್ತೆ ಅದು ಹೀಗಿದೆ ಅಸಲಿ ನಾನು ಹೇಳತ್ತೆ ನಾನು ಈ ಆಂಬುಡೆಗಳನ್ನು ತಿನ್ನುವುದಿಲ್ಲ ತಟ್ಟೆಯಲ್ಲೇ ಉಳಿದರೂ ಉಳಿಯಲಿ ನನ್ನನ್ನು ಕೇಳದೆಯೇ ಅವರು ಹಾಕಿದ್ದಾರೆ ಅಂತ ಅಸಲಿ ನಾನು ಹೇಳುತ್ತೆ ಅದಕ್ಕೆ ನಕಲಿ ನಾನು ಉತ್ತರ ಕೊಡುತ್ತೆ ಹಾಗೆ ಮಾಡಬಾರ್ದು ಹಾಕಿದವರು ಏನಂದು ತಿಳಿದುಕೊಳ್ತಾರೆ ಅಲ್ಲದೆ ತಟ್ಟೆಗೆ ಹಾಕಿದ್ದನ್ನು ಬಿಡುವುದು ಸೌಜನ್ಯ ಅಲ್ಲ ಅಂತ ಹೇಳುತ್ತೆ ನಕಲಿ ನಾನು ಅಸಲಿ ನಾನು ಅದಕ್ಕೆ ಉತ್ತರ ಕೊಡುತ್ತೆ ಸೌಜನ್ಯದ ಮನೆ ಹಾಳಾಗಲಿ ನನ್ನ ಹೊಟ್ಟೆ ಏನು ಹೋಲ್ಡಾಲ್ ಅಲ್ಲವಲ್ಲ ನನ್ನ ಹೊಟ್ಟೆ ಏನದೇನು ಒಂದು ಕಸ ಏನು ತುಂಬಿಕೊಳ್ಳೋವಂತಹ ಒಂದು ಪಾತ್ರೆ ಅಲ್ವಲ್ಲ ಹೋಲ್ಡಾಲ್ ಅದು ಏನೋ ಒಂದು ಶೇಖರಿಸುವಂತಹ ಡಬ್ಬ ಅಲ್ವಲ್ಲ ಅದಕ್ಕೆ ನಕಲಿ ನಾನು ಹೇಳುತ್ತೆ ನೀನು ತಿಂದರೆ ಏನಾಗುತ್ತೆ ಅಂತ ಕೇಳತ್ತೆ ನಕಲಿ ನಾನು ಅದಕ್ಕೆ ಅಸಲಿ ನಾನು ಉತ್ತರ ಕೊಡುತ್ತೆ ನನ್ನ ಆಹಾರ ಸೇವನೆಯ ನಿಯಮ ಹಾಳಾಗುತ್ತದೆ ಹೊಟ್ಟೆ ಕೆಡಬಹುದು ತೂಕ ಹೆಚ್ಚಬಹುದು ಅಂತ ಅಸಲಿ ನಾನು ಹೇಳತ್ತೆ ನೋಡಿ ಇಲ್ಲಿ ಅಸಲಿ ನಾನು ಮತ್ತು ನಕಲಿ ನಾನುಗಳ ನಡುವೆ ಚರ್ಚೆ ಹೇಗೆ ನಡೀತಾ ಹೋಗುತ್ತೆ ಅಸಲಿ ನಾನು ಇಲ್ಲ ನೀನ್ ತಿನ್ಬೇಡ ಅಂತ ಹೇಳಿ ಆ ಒಳ ಮನಸ್ಸಿನಲ್ಲಿ ಏನಿದೆ ಇಲ್ಲ ನಾನು ತಿನ್ಬಾರ್ದು ಇದು ನನಗೆ ಆರೋಗ್ಯಕ್ಕೆ ಇದು ಸರಿ ಹೋಗೋದಿಲ್ಲ ಅಂತ ಅದು ಅನ್ಕೊಳ್ತಾ ಇದ್ರುನು ನಕಲಿ ನಾನು ಅದಕ್ಕೆ ಇನ್ನೊಂದು ವಾದವನ್ನ ಮಂಡಿಸ್ತಾ ಹೋಗುತ್ತೆ ತಿಂದ್ರೆ ಏನಾಗುತ್ತೆ ಅಥವಾ ಹಾಕಿರೋರು ಬೇಜಾರ್ ಮಾಡ್ಕೊಳ್ಳೋದಿಲ್ವಾ ಸೌಜನ್ಯ ಅಲ್ಲ ಹೀಗೆ ಅನೇಕ ಉತ್ತರಗಳನ್ನು ಅದು ಕೊಡ್ತಾ ಹೋಗುತ್ತೆ ಅಷ್ಟರಲ್ಲೇ ಕಹಿಸಿ ನಕ್ಕುವಂಥ ಶಬ್ದ ಕೇಳುತ್ತೆ ನಕ್ಕದ್ದು ನಕಲಿ ನಾನು ಯಾಕಂದರೆ ಅಲ್ಲಿ ಆ ನಕಲಿ ನಾನು ಅಂದರೆ ಇಲ್ಲಿ ಈಗಾಗಲೇ ಹೇಳ್ದಂಗೆ ನಕಲಿ ನಾನು ಅನ್ನೋದು ನಾನೆಂಬ ಅಪರಿಚಿತ ಈ ಮಧ್ಯೆ ಏನಾಗಿರುತ್ತೆ ಅಂದರೆ ಈ ಚರ್ಚೆಗಳ ಒಳಮನಸ್ಸು ಮತ್ತು ಈ ನಾನೆಂಬ ಅಪರಿಚಿತನ ಚರ್ಚೆಗಳ ನಡುವೆ ಮೊದಲೇನ ಆಂಬೋಡೆಯ ರುಚಿ ಆ ಸೇವನೆ ಆದ್ಮೇಲೆ ಇನ್ನೊಂದೆರಡು ಆಂಬೋಡೆಗಳನ್ನು ತಿಂದರೆ ಆದೀತು ರಾತ್ರಿ ಊಟ ಕಡಿಮೆ ಮಾಡಿದ್ರಾಯ್ತು ಅನ್ನುವಂತಹ ಒಂದು ಅಂಶಕ್ಕೆ ಇವರು ಒಂದು ನಿರ್ಧಾರಕ್ಕೆ ಇವರು ಬಂದು ನಿಂತಾಗಿರುತ್ತೆ ಅಲ್ಲದೆ ಹಾಕಿದ ಪದಾರ್ಥಗಳನ್ನು ತಿಂದರೆ ಬಿಡೋದು ಸರಿಯಲ್ಲ ಅಂತ ಹೇಳಿ ಹೋಗ್ಲಿ ಬಿಡು ರಾತ್ರಿಗೆ ಊಟ ಕಡಿಮೆ ಮಾಡಿದ್ರಾಯ್ತು ಒಂದೆರಡು ಆಂಬೋಡೆ ಜಾಸ್ತಿ ತಿಂದಿದ್ದೀನಲ್ವಾ ಒಂದು ಸ್ವಲ್ಪ ಊಟ ಕಡಿಮೆ ಮಾಡೋಣ ಅಥವಾ ಒಂದಿಷ್ಟು ವ್ಯಾಯಾಮ ಮಾಡಿಬಿಡೋಣ ಅನ್ನುವಂತಹ ನಿರ್ಧಾರಕ್ಕೆ ಮನಸ್ಸು ಬಂದ್ಬಿಡತ್ತೆ ಇಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಹಾಗೂ ಬಾಯಿ ರುಚಿಯ ನಡುವೆ ಏರ್ಪಟ್ಟಂತಹ ಪೈಪೋಟಿಯನ್ನು ನಾವು ಗಮನಿಸ್ಬೋದು ಇಲ್ಲಿ ಆರೋಗ್ಯದ ಬಗ್ಗೆಗಿನ ಕಾಳಜಿ ಅನ್ನೋದು ಅಸಲಿ ನಾನಾದ್ರೆ ಬಾಯಿಯ ರುಚಿ ಅನ್ನೋದು ಇದು ನಕಲಿ ನಾನಾಗಿ ಇಲ್ಲಿರುತ್ತೆ ಇಲ್ಲಿ ಆಂಬೊಡೆಯ ಕಾರಣದಿಂದ ಅಸಲಿ ನಾನು ಮತ್ತು ನಕಲಿ ನಾನುಗಳ ನಡುವೆ ನಡೆದಂತಹ ಚರ್ಚೆಯನ್ನ ನಾವು ಇದುವರೆಗೂ ನೋಡಿದ್ವಿ ಒಂದು ಆಂಬೊಡೆಯ ಜಾಗದಲ್ಲಿ ಲೇಖಕರು ತಿಂತಾ 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 ಕೊನೆಗೆ ಇರ್ಲಿ ಬಿಡು ತಿನ್ಕೊಂಡು ಹೋಗೋಣ ಅಂತ ಹೇಳ್ತಾ ಹೇಳ್ತಾ ಕೊನೆಗೆ ಆರು ಆಂಬೊಡೆಗಳನ್ನು ತಿಂದು ಅಚ್ಚರಿಯಾಗುವಂತಹ ಸಂದರ್ಭ ಇಲ್ಲಿ ಒದಗುತ್ತೆ ಇಲ್ಲಿ ನನಗೆ ಒಂದು ಆಂಬೋಡೆ ಸಾಕಾಗಿತ್ತು ಅಂತ ಅಂದ್ಕೊಳ್ಳೋ ಜಾಗದಲ್ಲಿ ಆ ನಕಲಿ ನಾನುವಿನ ಮಾತು ಅಥವಾ ಅಸಲಿ ನಾನುವಿನ ನಾನುವಿನ ಮಾತುಗಳ ಗೊಂದಲದಲ್ಲಿ ಅವರಿಗೆ ಅರಿವಿಲ್ಲದಂತೆ ಲೇಖಕರು ಆರು ಆಂಬೊಡೆಗಳನ್ನು ಇಲ್ಲಿ ತಿಂದು ಮುಗಿಸಿರ್ತಾರೆ ಆಗ ಇವರು ಸ್ನೇಹಿತರು ಹೇಳ್ತಾರೆ ನೋಡಿದಮ್ಮ ನೀನು ಸೊಗಸಾಗಿ ಆಂಬೊಡೆ ಮಾಡ್ತೀಯಾ ಎಂದರೆ ಅದು ಬರೀ ಹೊಗಳಿಕೆ ಅಂತಿದ್ದೆ ಅಲ್ಲ ಈಗ ನೋಡು ಯಾವತ್ತು ಒಂದು ಆಂಬೊಡೆಯ ಮೇಲೆ ಒಂದು ಚೂರನ್ನು ಮುಟ್ಟದ ನನ್ನ ಮಿತ್ರ ಆರು ಆಂಬೋಡೆ ತಿಂದಿದ್ದಾನೆ ಅಂತ ಅವರು ಅವರ ಸ್ನೇಹಿತರು ಹೇಳಿದಾಗ ನಮ್ಮ ಲೇಖಕರು ನಾಚಿ ನೀರಾಗಿರ್ತಾರೆ ಅಸಲಿ ನಾನು ಮತ್ತು ನಕಲಿ ನಾನು ಎಷ್ಟು ಸಲ ಶಾಮೀಲಾಗಿ ನಮ್ಮ ಕೈಲಿ ಎಂತೆಂಥ ಕೆಲಸ ಮಾಡಿಸುತ್ತೆ ಅನ್ನುವಂತಹ ಅಂಶದಿಂದ ಇವರು ಬೆರಗಾಗ್ತಾ ಹೋಗ್ತಾರೆ ಅಸಲಿ ನಾನು ಮತ್ತು ನಕಲಿ ನಾನುಗಳು ಇಲ್ಲಿ ಬೆರೆತಾಗ ಯಾವುದು ಮಾತನ್ನು ಒಪ್ಕೊಳ್ಬೇಕು ಯಾವುದ ಮಾತನ್ನು ತೆಗೆದುಹಾಕಬೇಕು ಅನ್ನುವಂತಹ ಗೊಂದಲ ಇಲ್ಲಿ ಏರ್ಪಟ್ಟಿರೋದನ್ನು ಆ ಒಂದು ಸಂದರ್ಭದಲ್ಲಿ ತಮಗೆ ತಾವೇ ಅರಿವಿಲ್ಲದಂತೆ ಏನೋ ಒಂದು ಕೆಲಸವನ್ನು ಯಾವ ಮಾತು ಅಸಲಿ ಮಾ ಅಸಲಿ ನಾನು ಹೇಳ್ತಾ ಇರುತ್ತೋ ಅದನ್ನು ಬಿಟ್ಟು ನಕಲಿ ಆದಂತಹ ನಾನು ಏನನ್ನ ಅಲ್ಲಿ ಹೇಳುತ್ತೋ ಅದನ್ನು ಮಾಡಿರುವಂತಹ ಪ್ರಸಂಗವನ್ನು ಇಲ್ಲಿ ಕಾಣ್ತೀವಿ ಜೊತೆಗೆ ನಾನೆಂಬ ಅಪರಿಚಿತ ಅಸ್ತಿತ್ವದ ಬಗ್ಗೆ ಇವರು ಅರ್ತ್ಕೊಳ್ಳೋ ಅಂತ ಪ್ರಯತ್ನವನ್ನ ಮಾಡಿದ್ದು ಇವರಿಗೆ ಅದು ಅರಿವಾಗ್ತಾ ಬಂದಿದ್ದು ಇವರು ಸುಮಾರು ಹದಿನಾರು ಹದಿನೇಳು ವರ್ಷಗಳೇ ಇವರು ಅದಕ್ಕೆ ತಗೊಂಡಿದ್ದಾರೆ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಬುದ್ಧಿ ಬಂದಾಗಿನಿಂದ ಅಂದರೆ ಲೇಖಕರು ಹೇಳ್ತಾರೆ ಅವರಿಗೆ ಬುದ್ಧಿ ಬಂತು ಅಂತ ಅವರು ತಿಳ್ಕೊಂಡಾಗಿಂದ ಅವರಿಗೆ ಈ ಗೊಂದಲಗಳು ಈ ಒಂದು ಆಲೋಚನೆಗಳು ಇಲ್ಲಿ ಶುರುವಾಗ್ತಾ ಹೋಗ್ತವೆ ಇಲ್ಲಿ ಇಲ್ಲಿ ರೂಪ ಮತ್ತು ಗುಣದ ಬಗೆಗಿನ ಒಂದು ಅಂಶಗಳನ್ನ ಇವರು ತಿಳಿಸ್ತಾ ಹೋಗ್ತಾರೆ ರೂಪ ಮತ್ತು ಗುಣದ ಬಗ್ಗೆ ಇವರಿಗೆ ತಮಗೆ ಬಗ್ಗೆ ತಮ್ಮ ಬಗ್ಗೆ ತಮಗೆ ಒಂದು ಹೆಮ್ಮೆ ಇರುತ್ತೆ ಇವರಿಗೆ ಒಂದು ಭಾವನೆ ಇರುತ್ತೆ ಅದನ್ನು ಒಡೆದು ಹಾಕುವಂತಹ ಒಂದು ಘಟನೆಯನ್ನ ಪ್ರಸ್ತುತ ಭಾಗದಲ್ಲಿ ಅವರು ತಿಳಿಸ್ತಾ ಹೋಗ್ತಾರೆ ಇವರಿಗೆ ತಾವೇ ತಮ್ಮ ಬಗ್ಗೆ ತಮಗೆ ಒಂದು ಅಭಿಪ್ರಾಯ ಏನಿರುತ್ತೆ ಅಂದರೆ ತಾವು ತುಂಬ ರೂಪವಂತ ಗುಣವಂತ ಎಲ್ರಿಗೂ ಬೇಕಾದವನು ಅನ್ನುವಂತಹ ಭಾವನೆ ಇಲ್ಲಿರುತ್ತೆ ಇದು ಅಸಲಿ ನಾನು ತಾಳಿದ್ದ ಈ ಭಾವನೆಯನ್ನು ಒಡೆದುರುಳಿಸುವಂತಹ ಯಾವ ಮಹತ್ವದ ಘಟನೆಗಳು ಸಂಭವಿಸಿರಲಿಲ್ಲ ಅಲ್ಲಿಯವರೆಗೂ ಇವರಿಗೆ ಮ ಇವರ ಮನಸ್ಸಿನಲ್ಲಿ ಒಂದು ಅಂಶ ಏನಿರುತ್ತೆ ಅಂದರೆ ನಾನು ತುಂಬ ರೂಪವಂತ ಗುಣವಂತ ಅನ್ನುವಂತಹ ಒಂದು ಹೆಮ್ಮೆ ಇರುತ್ತೆ ಆದರೆ ಒಂದು ಘಟನೆ ಆ ಅದನ್ನ ತಳ್ಳಹಾಕತ್ತೆ ಆಗ ಅವರಿಗೆ ಸತ್ಯದ ಅರಿವಾಗತ್ತೆ ಅನೇಕ ತರುಣಿ ಮಣಿಯರು ತಮ್ಮ ಗುಂಪಿನ ಕಡೆ ಸಹಜವಾಗಿಯೇ ಕಟಾಕ್ಷವನ್ನ ಬೀರ್ತಾ ಇದ್ರು ಇವರು ಕಾಲೇಜ್ನಲ್ಲಿ ಓದೋವಂತಹ ಸಂದರ್ಭ ಸಮವಯಸ್ಕರೊಂದಿಗೆ ಇವರು ತುಂಬಾ ಹೆಮ್ಮೆಯಿಂದ ನಾನೊಬ್ಬ ರೂಪವಂತ ಗುಣವಂತ ಅಂತ ಓಡಾಡ್ತಾ ಇದ್ರು ಅನೇಕ ತರುಣಿಯರು ಇವರ ಕಡೆ ನೋಡ್ತಾ ಇದ್ರು ಆ ಕಟಾಕ್ಷ ವಿಕ್ ವಿಕ್ಷೇಪವು ಹರಿದು ಸಂಪೂರ್ಣವಾಗಿ ನನ್ನನ್ನು ಉದ್ದೇಶಿಸಿದ್ದಂತೂ ಅದು ಉಕ್ಕಿ ಹರಿದು ಅದರ ನೊರೆ ತೆರೆಗಳು ನನ್ನ ಅಕ್ಕಪಕ್ಕದವರ ಮೇಲೆ ಬೀಳುತ್ತಿವೆ ಎಂದು ಹಾಗೆ ಬೀಳುವುದರಿಂದ ತೊಂದರೆ ಏನೂ ಇಲ್ಲವೆಂದು ನಾನು ಭಾವಿಸಿದ್ದೆ ನೋಡಿ ಲೇಖಕರು ಆ ತರುಣಿಯರು ನನ್ನನ್ನೇ ನೋಡ್ತಾ ಇದ್ದಾರೆ ನನ್ನನ್ನು ನೋಡೋದ್ರ ಜೊತೆಗೆ ಅಕ್ಕಪಕ್ಕದವರಿರೋರು ಸಹ ನೋಡ್ತಾ ಇದ್ದಾರೆ ಅನ್ನುವಂತಹ ಒಂದು ಭಾವನೆ ಇವರಲ್ಲಿ ಬೆಳೆದಿತ್ತು ಆದರೆ ಕಾಲ ಕಟಾಕ್ಷವು ಸರಸ ಸಂಭಾಷಣೆಗಳ ರೂಪಕ್ಕೆ ತಿರುಕಿದಾಗ ನನಗೆ ಏನೋ ಅನ್ಯಾಯ ಆಗ್ತಿದೆ ಅನ್ನುವಂತಹ ಭಾವನೆ ಇವರಲ್ಲಿ ಬಂತು ಏಕೆಂದ್ರೆ ಆ ತರುಣಿಯರ ಒಂದು ಕೃಪಾ ಕಟಾಕ್ಷ ಇವರ ಮೇಲೆ ಬೀಳದೆ ಇವರ ಸ್ನೇಹಿತರ ಮೇಲೆ ಬೀಳೋದಕ್ಕೆ ಶುರುವಾಗತ್ತೆ ಇದ್ದದ ಇದ್ದ ಹಾಗೆ ಹೇಳುವಂತಹ ಒಬ್ಬ ಮಿತ್ರ ಇವ್ರಿಗೆ ಹೇಳ್ತಾನೆ ಹೋಗ ಹೋಗೋ ನಿನ್ನ ಹತ್ರ ಯಾವ ಹುಡುಗಿ ಮಾತಾಡ್ತಾಳೆ ಹೋ ಕನ್ನಡಿಲಿ ನೋಡ್ಕೋ ಅಂತ ಆ ಸ್ನೇಹಿತ ಹೇಳ್ತಾನೆ ಅಂದರೆ ನಿನ್ನ ರೂಪ ಏನಷ್ಟು ಚೆನ್ನಾಗಿಲ್ಲ ಸಲ ಹೋಗಿ ನೀನು ನೀನು ಕನ್ನಡಿಲಿ ನೋಡ್ಕೋ ನೀನು ಹೇಗಿದ್ಯಾ ಅಂತ ಹೇಳಿ ಒಬ್ಬ ಸ್ನೇಹಿತ ಇವರನ್ನ ಹೇಳ್ತಾನೆ ಆಗ ಇವರು ತಮ್ಮ ಸೌಂದರ್ಯವನ್ನು ಪರೀಕ್ಷಿಸುವ ಒಂದು ಹಂತದಲ್ಲಿ ಯಾವತ್ತೂ ತಮ್ಮ ಒಂದು ಕನ್ನಡಿಯನ್ನು ನೋಡ್ಕೊಂಡಿರಲಿಲ್ಲ ಆದರೆ ಇವರು ಮೊದಲ ಬಾರಿಗೆ ಇವರ ಸ್ನೇಹಿತ ಈ ಥರ ಮೇಲೆ ಅವರು ಪ್ರಥಮ ಬಾರಿಗೆ ಒಂದು ನಿಲುಗನ್ನಡಿಯ ಮುಂದೆ ನಿಂತ್ಕೊಂಡು ಅವರು ತಮ್ಮನ್ನು ತಾವು ನೋಡ್ಕೊಳ್ತಾರೆ ಆಗ ಇವರಿಗೆ ನಾನೆಂಬ ಅಪರಿಚಿತನ ಪರಿಚಯ ಅಲ್ಲ ಆಗತ್ತೆ ನಾನು ರೂಪವಂತ ನಾನು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದೀನಿ ಅನ್ನುವಂತಹ ಭಾವನೆ ಇವರಲ್ಲಿ ಏನಿತ್ತು ಅದು ಕನ್ನಡಿಯ ಮುಂದೆ ಇವರನ್ನ ನಿಲುವುಗನ್ನಡಿಯ ಮುಂದೆ ಇವರು ನಿಂತಾಗ ಇವರಿಗೆ ಗೊತ್ತಾಗತ್ತೆ ಇವರು ಅಲ್ಲಿ ಕನ್ನಡಿಯಲ್ಲಿ ಕಂಡ ವ್ಯಕ್ತಿ ತೀರಾ ಕುರುಪಿಯಾಗಿದ್ದ ಕುಳ್ಳಗೆ ಕಪ್ಪಾಗಿದ್ದ ಯಾರು ಯಾವುದೇ ಕಾರಣಕ್ಕೂ ಎರಡನೇ ಸಲ ನೋಡುವಂತಹ ವ್ಯಕ್ತಿ ಆತ ಆಗಿರಲಿಲ್ಲ ಇಲ್ಲಿ ನಾನೆಂಬ ಅಪರಿಚಿತನನ್ನ ಇವರು ಕಾಣ್ತಾರೆ ಕನ್ನಡಿಯ ಮುಂದೆ ಹಲ್ಲು ಕಿರಿದಾಗ ಇವರು ಆ ಕನ್ನಡಿಯಲ್ಲಿನ ವ್ಯಕ್ತಿಯ ಹಲ್ಲುಗಳು ಮುದ್ದಾಗಿ ಜೋಡಿಸದಂತೆ ಇದ್ದವು ಯಾರು ಆ ವ್ಯಕ್ತಿ ನೋಡ್ತಾ ನೋಡ್ತಾ ಇವರಿಗೆ ಜ್ಞಾನೋದಯ ಆಯಿತು ಅವನೇ ನಾನೆಂಬ ಅಪರಿಚಿತ ಅಂದಿನಿಂದ ಅನಿವಾರ್ಯವಾಗಿ ಅವನೊಡನೆ ತಾಧ್ಯಾತ್ಮವನ್ನ ನಾನೇ ಅವನು ಎಂಬ ಭಾವನೆಯನ್ನ ಸಾಧಿಸುವುದನ್ನು ರೂಪ ಮಾಡ್ಕೊಳ್ತಾ ಇವರು ಹೋಗ್ತಾರೆ ಆದರೂ ಅಸಲಿ ನಾನು ಮತ್ತು ನಕಲಿ ನಾನುಗಳ ನಡುವೆ ಯಾವಾಗಲೂ ಗೊಂದಲ ಮಾತ್ರ ತಪ್ಪಲಿಲ್ಲ ಅಸಲಿ ನಾನು ಮತ್ತು ನಕಲಿ ನಾನುಗಳ ನಡುವೆ ಗೊಂದಲ ಯಾವಾಗಲೂ ಏರ್ಪಡ್ತಾನೆ ಹೋಗುತ್ತೆ ಇದಕ್ಕೆ ಇನ್ನೊಂದಷ್ಟು ಉದಾಹರಣೆಗಳನ್ನು ಲೇಖಕರು ಕೊಡ್ತಾ ಹೋಗ್ತಾರೆ ಇಲ್ಲಿ ನಾವು ನೋಡೋದಾದರೆ ನಾವು ಏನೋ ಒಂದು ಭಾವನೆಯಲ್ಲಿ ಬದುಕ್ತಾ ಹೋಗ್ತೀವಿ ಲೇಖಕರು ಈಗಾಗ್ಲೇ ಗುರುತಿಸಿದ ಹಾಗೆ ಎರಡು ಘಟನೆಗಳನ್ನ ಇಲ್ಲಿ ನಾವು ನೋಡಿದ್ವಿ ಮೊದಲನೆಯದು ಆಂಬೋಡೆಯನ್ನ ತಿಂದಂತಹ ಒಂದು ಪ್ರಸಂಗ ಎರಡನೆಯದು ತಮ್ಮ ರೂಪದ ಬಗ್ಗೆ ಇವರಿಗಿದ್ದಂತಹ ಒಂದು ಹೆಮ್ಮೆ ಏನಿತ್ತು ಅದು ಮುರಿದು ಬೀಳುವಂತಹ ಪ್ರಸಂಗವನ್ನ ಇಲ್ಲಿ ನಾವು ನೋಡಿದ್ವಿ ಇಲ್ಲಿ ನಮಗೆ ಗೊತ್ತಿಲ್ಲದಂತೆ ನಾನೆಂಬ ಒಬ್ಬ ಅಪರಿಚಿತನ ಒಂದು ಪರಿಚಯ ಇಲ್ಲಿ ಆಗ್ತಾ ಹೋಗುತ್ತೆ ಅದರ ಅರಿವು ನಮಗೆ ಆಗ್ತಾ ಹೋಗುತ್ತೆ ಆ ಅರಿವು ಲೇಖಕರಿಗೆ ಆಗಿರುವುದನ್ನ ಈ ಕೆಲವು ಪ್ರಸಂಗಗಳ ಮೂಲಕ ಕೆಲವು ತಿಳಿನಗೆಯನ್ನ ತರಿಸುವಂತಹ ಪ್ರಸಂಗಗಳ ಮೂಲಕ ಲೇಖಕರು ವಿವರಿಸಿರೋದನ್ನ ನಾವು ಕಾಣ್ತಾ ಹೋಗ್ತೀವಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ Namaskara.